ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಎಷ್ಟು ಕೈಗಾರಿಕೆಗಳಿದ್ದಾವೆ ಸ್ವಲ್ಪ ಲೆಕ್ಕ ಹೇಳಿ ಜನಕ್ಕೆ. ಇವತ್ತು ಯಾವ ಟೊಯೋಟಾ ಎಲ್ಲಿ ಬೆಂಗಳೂರು ಬ್ರ್ಯಾಂಡ್ ಅಂತ ಹೇಳಿ ಬಂತ ಟೊಯೋಟಾ ಫ್ಯಾಕ್ಟ್ರಿಯಲ್ಲಿ ಇದೇ 1993-92 ಕಾಂಗ್ರೆಸ್ನ ಶಾಸಕರು ಅಲ್ಲಿ ಜಪಾನ್ ಟೌನ್ಶಿಪ್ ತರಬೇಕು ಅಂತ ಹೇಳಿ ಒಂದು ಪ್ಲ್ಯಾನಿಂಗ್ ಇತ್ತು. ಯಾತಕ್ಕೆ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈನಲ್ಲಿ ಇದೇ ಬಿಡದಿನಲ್ಲಿ ಜಪಾನ್ ಟೌನ್ಶಿಪ್ನ ತರಬೇಕು ಅಂತ ಇದ್ದದ್ದು ಯಾತಕ್ಕೆ ನಿಂತೋಯ್ತು? ಏನು ಬೆಂಗಳೂರು ಬ್ರ್ಯಾಂಡ್ ಅಂತೇಳಿ ಇವತ್ತು ಆರೋಳಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಿದೆಯಾ? ಬಿಡದಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಿದೆಯಾ? ಯಾರೂ ಜಮೀನು ಮಾರಬೇಡಿ. ದೇವಸ್ಥಾನದ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೀನಿ, ನನ್ನ ರೈತರು ಯಾರೂ ನಿಮ್ಮ ಜಮೀನು ಮಾರ್ಕೋಬೇಡಿ. ಅಪ್ಪ ಶಿವಕುಮಾರ್ ಸಾಹೇಬ್ರೆ, ಕನಕಪುರದಲ್ಲಿ ಮಿಲ್ಕನ್ನು ಪೌಡ್ರ್ ಮಾಡಲಿಕ್ಕೆ ಒಂದು ಕಾರ್ಖಾನೆ ಮಾಡಿದಿರಲ್ಲ ಡೈರಿಯಿಂದ, ಬೆಂಗಳೂರು ಡೈರಿಯಿಂದ ಅಲ್ವಾ? ಮತ್ತೆ ಬೆಂಗಳೂರು ಡೈರಿಯಿಂದ ಅಲ್ಲಿ ಲ್ಯಾಂಡ್ ಖರೀದಿ ಮಾಡಿದ್ರಲ್ಲ, ಕಾಂಪನ್ಸೇಷನ್ನು ರೈತನು ಕೊಟ್ಟಿರೋ ಕಾಂಪನ್ಸೇಷನ್ನ ನಿಮ್ಮ ಪಟಾಲಮ್ಗಳು ಲೂಟಿ ಹೊಡೆದ್ರು. ರೈತನಿಗೆ ಸಿಕ್ಕಿದ್ದೆಷ್ಟು ಜಿ ಪಿ ಎ ಮಾಡ್ಕೊಂಡು ನಿಮ್ಮ ಪಟಾಲಮ್ಗಳು, ನೀವು ನಿಮ್ಮ ಪಟಾಲಮ್ಮು, ನಿಮ್ಮ ಎಮ್ ಎಲ್ ಸಿ ಇರಲಿ, ನಿಮ್ಮ ಎಂ ಪಿ ಇರಲಿ, ಇವರೆಲ್ಲ ಇದ್ದೀರಲ್ಲ, 55 ಲಕ್ಷವೋ 53 ಲಕ್ಷವೋ ಪರಿಹಾರ ತಗೋತೀರಿ? 56 ಲಕ್ಷ ಅಲ್ಲಿ ಡೈರಿ ಬ್ರ್ಯಾಂಚ್ ತೆಗಿಲಿಕ್ಕೆ, ಪ್ಲ್ಯಾಂಟ್ ಹಾಕ್ಲಿಕ್ಕೆ ಎಕರೆಗೆ ರೈತನಿಗೆ ಎಷ್ಟು ಕೊಟ್ರಪ್ಪ ಒರಿಜಿನಲ್ ಓನರ್ಗೆ? ನೀವ್ಯಾರು ಜಮೀನು ಮಾರಬೇಡಿ, ನಿಮಗೆಲ್ಲ ಇನ್ನು ಅಡಿ ಲೆಕ್ಕದಲ್ಲಿ ರೈತನಿಗೆ 50,000 ಒಂದು ಲಕ್ಷ ಕೊಟ್ಟು ಇವರು 55 ಲಕ್ಷ ಕಾಂಪನ್ಸೇಷನ್ ತಗೋತಾರೆ ಜಿ ಪಿ ಎ ಮೇಲೆ.